ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಪೇಟೆ ಓಣಿಯ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ವಯಸ್ಕರ ಶಿಕ್ಷಣ ಅಭಿಯಾನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಕ್ಕೂಟದ ಅಧ್ಯಕ್ಷರಾದ ಛಾಯಾ ಕುದಲಿ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳಗಾವಿ ಜಿಲ್ಲಾ ನಿರ್ದೇಶಕರಾದ ಪ್ರದೀಪ್ ಜಿ ನೆರವೇರಿಸಿದರು. ಪರಮಪೂಜ್ಯ ಹೆಗ್ಗಡೆ ದಂಪತಿಗಳು ತಮಗೆಲ್ಲರಿಗೂ ನೂತನವಾಗಿ ವಯಸ್ಕರ ಶಿಕ್ಷಣ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಮ್ಮ ಮನೆಯ ಕೆಲಸದ ನಂತರ ಬೋಧಕರು ನಿಮಗೆ ಅಕ್ಷರಾಭ್ಯಾಸ ಹೇಳಿಕೊಡುವರು. ಒಳ್ಳೆಯ ರೀತಿಯಲ್ಲಿ ತಾವೆಲ್ಲ ಕಲಿಕೆಯಲ್ಲಿ ಭಾಗವಹಿಸಿ ಎಂದು ಗಣ್ಯರು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಜಗದೀಶ್ ಹಾರುಗೋಪ್ ಅವರು ಅಕ್ಷರ ಅಭ್ಯಾಸ ಸಂದರ್ಭದಲ್ಲಿ ಕಲಿಕೆ ಹೇಳಿಕೊಡಲು ನಾನು ಬರುತ್ತೇನೆ, ಈ ಕಾರ್ಯಕ್ರಮ ಮಾಡುತ್ತಿರುವುದು ಬಹಳ ಒಳ್ಳೆಯದು, ಕಾರ್ಯಕ್ರಮಕ್ಕೆ ಕೈಜೋಡಿಸುವುದಾಗಿ ತಿಳಿಸಿದರು. ಇನ್ನೋರ್ವ ಅತಿಥಿ ಅದೃಶ್ಯಪ್ಪ ಗದ್ದಿಹಳ್ಳಿ ಧರ್ಮಸ್ಥಳದ ಈ ಕಾರ್ಯಕ್ರಮದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಿತ್ತೂರು ತಾಲೂಕು ಯೋಜನಾಧಿಕಾರಿಗಳಾದ ಪ್ರಶಾಂತ್ ನಾಯಕ್ ಮತ್ತು ಗಿರಿಜಾ ಕೆರೆಭಟ್ ಉಪಸ್ಥಿತರಿದ್ದರು. ನಿರೂಪಣೆಯನ್ನು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ವಿಜಯಲಕ್ಷ್ಮಿ ಜೆ ರಾಯನಾಳ್ ಮಾಡಿದರು. ಸ್ವಾಗತವನ್ನು ವಲಯ ಮೇಲ್ವಿಚಾರಕ ಗಣೇಶ್ ನಾಯಕ್ ಹೇಳಿದರು. ಶ್ರುತಿ ಎಲಿಗಾರ್ ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಸೇವಾ ಪ್ರತಿನಿಧಿ ರೇಖಾ ಗೋಡ್ಚಿ, ಸಂತೋಷ್ ಕಣಾಚಾರಿ, ಬೋಧಕರಾದ ದ್ರೌಪದಿ ಪಾಟೀಲ್, ಗೀತಾ ಕತ್ತಿ, ನೀಲಮ್ಮ ನಾಡ್ಗೌಡರ್ ಮತ್ತು ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಕಲಿಕಾರ್ಥಿಗಳು ಉಪಸ್ಥಿತರಿದ್ದರು. ಕಲಿಕಾರ್ಥಿಗಳಿಗೆ ನೋಟ್ಬುಕ್, ಪೆನ್ಸಿಲ್, ಬೋರ್ಡ್ ನೀಡಲಾಯಿತು. ಆದರೆ ನನಗೆ ಇನ್ನು ಮುಂಜಾನೆ 10-6 ಗಂಟೆ ನನ್ನ ಕ್ಲಿನಿಕ್ ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಮೇಲೆ ನಾನು ಇದ್ರೆ ಮಾತ್ರ ಬರ್ಲಿಕ್ಕೆ ನನಗೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಬರ್ತೀನಿ. ಇಲ್ಲ ಬಂತರ ಹೇಳ್ತಾರೆ, ಹೆಂಗೆ ಮಾಡಿ ನಾನು ಮಾಡ್ತೀನಿ ಖಂಡಿತವಾಗಿ. ಯಾಕಂದರೆ ನಾನು ಕೂಡ 18 ವರ್ಷ ಒಂದು ಪ್ರಾಥಮಿಕ ಶಾಲೆಯನ್ನು ನಮ್ಮ ಹೊಡೆಯುವುದರಲ್ಲಿ ಗಣಿಸಿದ್ದೀನಿ. 18 ವರ್ಷ ಮಾಡಿದ್ದೀನಿ, 18 ವರ್ಷ ನಾನು ಮಕ್ಕಳಿಗೆ ಕಲಿಸಿದ್ದೀನಿ, ಶಿಕ್ಷಕರಿಗೆ ಕಲಿಸಿದ್ದೀನಿ, ಮತ್ತು ಎಲ್ಲರಿಗೂ ಕೂಡ ನಾನು ಕಲಿಸಲಿಕ್ಕೆ ನಾನು ಇದು ಮಾಡಿದ್ದೆ. ಹೀಗಾಗಿ ಕಲಿಸಲಿಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಇದೆ. ಧರ್ಮಸ್ಥಳದ ಗ್ರಾಮಾಂತರದಿಂದ ಬಹಳಷ್ಟು ಒಳ್ಳೆಯ ಕೆಲಸಗಳಾಗ್ತಾ ಇದೆ. ಮತ್ತು ಪರಮೇಶ್ವರಾಗಿರ್ಬೋದು, ಕೆರೆ ಕೆರೆಗಳಾಗಿರ್ಬೋದು, ಕೆಲಸ ಬಹಳಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಅದರಲ್ಲಿ ಕೂಡ ನನಗೂ ಕೂಡ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಅದರ ಜೊತೆ ಈ ಜವಾಬ್ದಾರಿ ಬಹಳ ನನಗೆ ಖುಷಿ ಕೊಡ್ತಕ್ಕಂಥ ಕೆಲಸ. ಖಂಡಿತವಾಗಿ ನಾನು ಕೂಡ ಇದ್ದೇನೆ, ಮಾತಾಡೋದಕ್ಕಿಂತ ನಾನು ನಿಮ್ಮ ಜೊತೆ ಮಾತಿನ ಮಾತಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.